ಇದು ಸರ್ಕಾರಿ ಪ್ರೌಢಶಾಲೆ ಎಂಟಗಾನಹಳ್ಳಿ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಶಾಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪಶ್ಚಿಮ ತುದಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಹೊಂದಿಕೊಂಡಿರುವ ಶಾಲೆ ಈ ಶಾಲೆ ಸುಂದರವಾದ ಕಟ್ಟಡವನ್ನು ಹೊಂದಿದ್ದು 36 ಹಳ್ಳಿಗಳ ಗ್ರಾಮೀಣ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಈ ಶಾಲೆ ಸುಂದರವಾದ ಕೈತೋಟ ಸುಸಜ್ಜಿತವಾದ ಶಾಲಾ ಕಾಂಪೌಂಡ್ ಶಾಲಾ ವಿದ್ಯಾರ್ಥಿಗಳಿಗೆ ಆಟದ ಮೈದಾನ ಹಾಗೆ ಶಾಲಾ ಮಕ್ಕಳ ಕಲಿಕೆಗಾಗಿ 19 ಕೊಠಡಿಗಳಿದ್ದು ಪ್ರತ್ಯೇಕವಾದ ಕ್ರೀಡಾ ಕೊಠಡಿ ವಿಜ್ಞಾನ ಉಪಕರಣಗಳ ಕೊಠಡಿ ಎಟಿಎಲ್ ಕೊಠಡಿ ಹಾಗೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಶೌಚಾಲಯ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು ಸುಮಾರು 470 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು 12 ಜನ ವಿಷಯ ಶಿಕ್ಷಕರು ಇಬ್ಬರು ಗ್ರೂಪ್ ಡಿ ನೌಕರರು ಹಾಗೂ ಒಬ್ಬರು ಪ್ರಥಮ ದರ್ಜೆ ಗುಮಾಸ್ತರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಈ ಶಾಲೆಯ ಕ್ರೀಡೆ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಹೆಸರನ್ನು ಪಡೆದಂತಹ ಶಾಲೆಯಾಗಿದ್ದು ಈ ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರುತ್ತಾರೆ ಹಾಗೆ ಈ ಶಾಲೆ ಸುಸಜ್ಜಿತವಾದ ಗ್ರಂಥಾಲಯ ವ್ಯವಸ್ಥೆಯನ್ನು ಹೊಂದಿದ್ದು ಸುಮಾರು 6000 ಪುಸ್ತಕಗಳನ್ನು ಹೊಂದಿರುವ ಗ್ರಂಥಾಲಯವಾಗಿದ್ದು ಪ್ರತಿದಿನ ಈ ಗ್ರಂಥಾಲಯದ ಪುಸ್ತಕಗಳನ್ನು ವಿದ್ಯಾರ್ಥಿಗಳು ಬಳಸಿಕೊಳ್ಳುತ್ತಿದ್ದಾರೆ ಪ್ರತಿದಿನ ಈ ಶಾಲೆಯ ವಿದ್ಯಾರ್ಥಿಗಳು ಅಕ್ಷರ ದಾಸೋಹ ಯೋಜನೆಯ ಅಡಿಯಲ್ಲಿ ಉತ್ತಮವಾದ ಗುಣಮಟ್ಟದ ಆಹಾರವನ್ನು ಸೇವಿಸುತ್ತಿದ್ದಾರೆ ಹಾಗೆ ಈ ಶಾಲೆ ಇಂಟ್ರೊಡಕ್ಷನ್ ಮಾಡಿ ಕೊಡುತ್ತೇನೆ ಇದು ಮೃದ್ವಂಗಿ ಜಾತಿಗೆ ಸೇರಿರುವ ಒಂದು ಜೀವಿ ಇದರ ಹೆಸರು ಆಕ್ಟೋಪಸ್ ಇದು ಸಮುದ್ರದ ತಳದಲ್ಲಿಯೂ ಇರುತ್ತದೆ ಸಮುದ್ರದ ತಳದಲ್ಲಿ ಇರುತ್ತದೆ ಇದು ಸಂದೀಪದ ಜೀವಿಗಳಲ್ಲಿರುವ ಒಂದು ಜೀವಿ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಹೋಪ್ ಯು ಆಲ್ ಆರ್ ಹೆಲ್ದಿ ಗುಡ್ ಅಂಡ್ ಡೂಯಿಂಗ್ ವೆಲ್ ಸೋ ವಿ ಆರ್ ಹಿಯರ್ ಟು ರೀಡ್ ಅಬೌಟ್ ಇಂಗ್ಲಿಷ್ ಗ್ರಾಮರ್ ಸೋ ಲೆಟ್ಸ್ ರಿವೈಸ್ ಅಬೌಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಸೋ ಒನ್ ಟೆಲ್ ಮೀ ಹೌ ಮೆನಿ ಪಾರ್ಟ್ಸ್ ಆಫ್ ದೇರ್ ಇನ್ ಪಾರ್ಟ್ಸ್ ಆಫ್ ಸ್ಪೀಚ್ ಕರಾವಳಿ ನೀರವನ್ನು ಹೊಂದಿದೆ ಇಲ್ಲಿ ಒಟ್ಟು 14 ಬಂದರುಗಳಿದ್ದಾವೆ ಇದು ನಮ್ಮ ಶಾಲೆಯ ಕಂಪ್ಯೂಟರ್ ತರಗತಿಗಳು ಇಲ್ಲಿ ICT ತರಗತಿಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಸುಮಾರು 22 ಕಂಪ್ಯೂಟರ್ಗಳನ್ನು ಹೊಂದಿದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನು ಬಳಸುವ ಜ್ಞಾನವನ್ನು ಹೊಂದಿರುತ್ತಾರೆ ಈ ತರಗತಿಗಳಲ್ಲಿ ಶಿಕ್ಷಕರು ಮಕ್ಕಳಿಗೆ ಬೋಧನಾ ಕಲಿಕೆಯನ್ನು ಕೂಡ ಕೈಗೊಳ್ಳುತ್ತಾರೆ ಇಲ್ಲಿ LMS ಲರ್ನಿಂಗ್ ಪ್ಲಾಟ್ಫಾರ್ಮ್ ಹೊಂದಿದೆ ಅದರ ಹೆಸರು ಟಿಂಕಲ್ ಲರ್ನಿಂಗ್ ಅಂತ ಈ ಮೂಲಕ ನಮ್ಮ ATL ಲ್ಯಾಬ್ಗೆ ಅವಶ್ಯಕವಾಗಿರುವ ಎಲ್ಲ ಪ್ರಾಜೆಕ್ಟ್ಗಳನ್ನು ಕೂಡ ವಿದ್ಯಾರ್ಥಿಗಳು ತಯಾರಿಸುತ್ತಾರೆ ಹಾಗೆಯೇ ನಾವು ATL ಮ್ಯಾರಥಾನ್ ಅನ್ನುವ ಒಂದು ಸದ್ಯದಲ್ಲೇ ಬರುವ ಕಾಂಪಿಟೇಷನಲ್ಲಿ ಪಾಲ್ಗೊಳ್ಳಲು ಕೂಡ ಇದು ಸಹಕಾರಿಯಾಗಿದೆ ಸರ್ಕಾರಿ ಪ್ರೌಢಶಾಲೆ ಎಂಟಗಾನಹಳ್ಳಿಯ ಅಟಲ್ ಟಿಂಕರಿಂಗ್ ಲ್ಯಾಬ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ಅಟಲ್ ಇನ್ನೋವೇಷನ್ ಮಿಷನ್ ಯೋಜನೆಯಲ್ಲಿ 12 ಲಕ್ಷ ರೂಗಳನ್ನು ನಮ್ಮ ಶಾಲೆಗೆ ಬಿಡುಗಡೆ ಮಾಡಿರುತ್ತಾರೆ 10 ಲಕ್ಷ ರೂಗಳು ಮೆಟೀರಿಯಲ್ಸ್ಗಳನ್ನು ಕೊಳ್ಳಲು ಹಾಗೂ 2 ಲಕ್ಷ ವಾರ್ಷಿಕ ಕಾರ್ಯಚಟುವಟಿಕೆಗೆ ಮೀಸಲಾಗಿಡಲಾಗುತ್ತದೆ 10 ಲಕ್ಷ ರೂಗಳಲ್ಲಿ 4 ಪ್ಯಾಕೇಜ್ಗಳನ್ನು ಹೊಂದಿರುತ್ತದೆ ಎಲೆಕ್ಟ್ರಾನಿಕ್ಸ್ ರೊಬಾಟಿಕ್ಸ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಸೆನ್ಸಾರ್ ಮೊದಲನೇ ಪ್ಯಾಕೇಜ್ ಎರಡನೇ ಪ್ಯಾಕೇಜ್ನಲ್ಲಿ ರ್ಯಾಪಿಡ್ ಪ್ರೋಟೋಟೈಪಿಂಗ್ ಟೂಲ್ಸ್ ಮೂರನೇ ಪ್ಯಾಕೇಜ್ನಲ್ಲಿ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಟೂಲ್ಸ್ ನಾಲ್ಕನೇ ಪ್ಯಾಕೇಜ್ನಲ್ಲಿ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಕನ್ಸ್ಯೂಮೆಬಲ್ಸ್ ಪವರ್ ಸಪ್ಲೈ ಇಲ್ಲಿ ನಮ್ಮ ಶಾಲೆಗೆ ಹಲವಾರು ಮೆಂಟರ್ಗಳು ರಿಜಿಸ್ಟರ್ ಆಗಿರುತ್ತಾರೆ ಆ ಮೆಂಟರ್ಗಳು ಬಂದು ವಾರಕ್ಕೊಮ್ಮೆ ಸೆಷನ್ಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳನ್ನು ಹಾಗೂ ಶಿಕ್ಷಕರನ್ನು ತರಬೇತಿಗೊಳಿಸುತ್ತಾರೆ ಈ ತರಬೇತಿಯನ್ನು ಇತರೆ ವಿದ್ಯಾರ್ಥಿಗಳಿಗೆ ತಲುಪಿಸುವುದು ಶಿಕ್ಷಕರ ಮತ್ತು ತರಬೇತಿ ಹೊಂದಿರುವ ವಿದ್ಯಾರ್ಥಿಗಳ ಕಾರ್ಯ ಇಲ್ಲಿ ನಾವು ನೋಡುತ್ತಿರುವ ನಮ್ಮ ಅಟಲ್ ಟಿಂಕರಿಂಗ್ ಲ್ಯಾಬ್ನ ಕೆಲವೊಂದು ಎಕ್ವಿಪ್ಮೆಂಟ್ಗಳು ಎಲೆಕ್ಟ್ರಾನಿಕ್ ಕಿಟ್ಸ್ಗಳು ವಿದ್ಯಾರ್ಥಿಗಳಿಗೆ ತರಿಸುವಂತಹ ಪ್ರಾಜೆಕ್ಟ್ಗಳು ಮಾದರಿಗಳು ಸೆನ್ಸರ್ಗಳು ಮತ್ತು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಗಳು ಪ್ರೊಜೆಕ್ಟರ್ ಮತ್ತು ಲ್ಯಾಪ್ಟಾಪ್ ಬಳಸಿ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ನೀಡಲಾಗಿರುತ್ತದೆ ಪ್ರತಿ ವಿದ್ಯಾರ್ಥಿಗಳಿಗೂ LMS ಮೂಲಕ ತರಬೇತಿ ನೀಡಲಾಗುತ್ತದೆ 3D ಪ್ರಿಂಟರ್ ಬಳಸಿ ಒಂದು ಮೊಬೈಲ್ ಸ್ಟ್ಯಾಂಡನ್ನು ವಿದ್ಯಾರ್ಥಿಗಳು ತಯಾರಿಸಿರುತ್ತಾರೆ ಇದರ ಒಂದು ಪಕ್ಷಿ ನೋಟ ನಿಮಗಾಗಿ 3D ಪ್ರಿಂಟರ್ 1.5 ಲಕ್ಷ ರೂ ವೆಚ್ಚದಲ್ಲಿ ನೀಡಲಾಗಿರುತ್ತದೆ ಶಿಕ್ಷಕರು ಹಲವಾರು ಟ್ರೈನಿಂಗ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಾರೆ ಈ ತರಬೇತಿಗಳನ್ನು LMS ಮೂಲಕ ಕೂಡ ಲಾಗಿನ್ ID ನೀಡಲಾಗುತ್ತದೆ ಥ್ಯಾಂಕ್ ಯು
ಈ ಶಾಲೆ ಸರ್ಕಾರಿ ಪ್ರೌಢಶಾಲೆ ಹೆಣ್ಣುಗಾರಿಗೆ ಈ ಶಾಲೆ 1988 ಇಸವಿಯಲ್ಲಿ ಪ್ರಾರಂಭವಾಗಿದ್ದು ಈ ಶಾಲೆಗೆ ಶ್ರಮಿಸಿದ್ದಕ್ಕಂತಹ ನಮ್ಮ ಊರಿನ ಗಂಗಮ್ಮಯ್ಯನವರು ಮತ್ತು ಅವರ ಮಗ ಸಂಪತ್ ಕುಮಾರ್ ಅವರು ಈ ಶಾಲೆಯ ಬೆಳವಣಿಗೆ ತುಂಬ ಪ್ರಯತ್ನಪಟ್ಟು ಸರ್ಕಾರದ ಸೌಲಭ್ಯಗಳನ್ನು ಪಡೆದು ನಮ್ಮ ಶಾಲೆಯನ್ನು ಈ ರೀತಿ ತಂದಿದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆಯು ಪ್ರಥಮ ಸ್ಥಾನವನ್ನು ಪಡೆದಿದೆ ರಿಸಲ್ಟಲ್ಲಿ ಮತ್ತು ಮಕ್ಕಳು ಸಹ ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಮುಂದುವರಿದ್ದಾರೆ. ನಮ್ಮಲ್ಲಿ ಸಿಟಿಡಿ ಕ್ಲಾಸ್ ಇದೆ ಮತ್ತು ಡಾಲ್ಪ್ ಕಂಪ್ಯೂಟರ್ಸ್ಗಳಿದ್ದಾವೆ ಮತ್ತು ಸೈನ್ಸ್ ಲ್ಯಾಬ್ ಇದೆ. ಆಮೇಲೆ ಒಳ್ಳೆ ಉತ್ತಮ ಶಿಕ್ಷಕರು ಸಹ ಒಳ್ಳೆ ಬೋಧನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಜಿಲ್ಲೆಗೆ ಪ್ರಬೋಧ 1920 ಸಾಲಿನಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪಡೆದಿರುತ್ತಾರೆ. ಒಳ್ಳೆಯ ರಿಸಲ್ಟ್ ನಮ್ಮ ಶಾಲೆ ಬರ್ತಾ ಇದೆ. ನಾನು ರಂಗಪ್ಪ ಭೂದಾನಿಗಳು. ನಾವು 2 ಎಕರೆ ಜಮೀನು ಕೊಟ್ಟಿರೋದ್ರಿಂದ ನಮಗೆ ಒಂದು ಎಷ್ಟೋ ಸ್ಕೂಲಿಗೆ ಕೊಟ್ಟೆವು ಅಂತ ನಮಗೊಂದು ಆಸೆ ಶಾಲೆ ನಮಗೇನು ಕೊಡಬೇಕು ಅಂತ ಆಸೆ ಆಯಿತು ಕೊಟ್ಬಿಟ್ಟಿದ್ದೀವಿ. 100 ಜನ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ನಮಗೆ ಬಹಳ ಸಂತೋಷವಾಗ್ತಾ ಇದ್ದಾರೆ. ದಿನ ನೋಡಿ ಒಳ್ಳೊಳ್ಳೆ ವಿದ್ಯಾವಂತರಾಗಿ ಒಳ್ಳೊಳ್ಳೆ ಪದವಿ ಪಡೀತಾ ಇದ್ದಾರೆ ಅಂತಂದು ನಾವು ಕೇಳಿಂದ ಕೇಳ್ತಾ ಇದ್ದೀವಿ. ನಮಗೆ ಅದೇ ಒಂದು ಸಂತೋಷ. ನಾನು